ಅರಬ್ಬಿ ಸಮುದ್ರ ತೀರದಲ್ಲಿ ನೆಲೆಸಿರುವ ಮುಸಲ್ಮಾನ್ ಬಾಂಧವರಿಗೆ ಇವತ್ತು ಈದ್ ಉಲ್ ಫಿತರ್ ಹಬ್ಬ. ಕೊರೋನಾ ಲಾಕ್ಡೌನ್ ಅದರಲ್ಲೂ ಕೂಡ ಭಾನುವಾರದ ಕೊರೋನಾ ಲಾಕ್ಡೌನು ಸಂಪೂರ್ಣವಾಗಿ ಹಬ್ಬದ ಒಂದು ವಾತಾವರಣವನ್ನು ಕೆಡಿಸಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ಉಡುಪಿ ಜಿಲ್ಲಾಡಳಿತ ಮತ್ತು ಉಡುಪಿಯ ಜಾಮಿಯಾ ಮಸೀದಿ ಒಂದು ಪ್ಲ್ಯಾನ್ ಮಾಡಿದೆ. ಉಡುಪಿಯ ಖಾಸಗಿ ಟಿ ವಿ ಚಾನಲ್ C4U ಇದೆ. ಈ C4U ಚಾನಲ್ನ ಮೂಲಕ ಏನು ಮಸೀದಿಗಳಲ್ಲಿ ಹಬ್ಬ ಆಚರಿಸುವಂಥ ಸಂದರ್ಭದಲ್ಲಿ ಧರ್ಮಗುರುಗಳು ಒಂದು ಕುರಾನ್ ಪಠಣವನ್ನು ಮಾಡ್ತಾರೆ. ಇದನ್ನು ನೇರ ಪ್ರಸಾರ ಚಾನಲ್ನ ಮೂಲಕ ಮಾಡುವುದು ಮತ್ತು ಮುಸಲ್ಮಾನರು ಮನೆಯಲ್ಲೇ ಇದ್ದು ಈ ಹಬ್ಬವನ್ನು ಆಚರಿಸುವಂಥದ್ದು. ನಾವು ಉಡುಪಿಯ ಕೊರಂಗ್ರಪಾಡಿ ಸಮೀಪದಲ್ಲಿ ಒಂದು ಮನೆಗೆ ಬಂದಿದ್ದೇವೆ. ಇದು ಮುಸ್ಲಿಂ ಸಮುದಾಯದ ಮನೆ. ಇವರೆಲ್ಲರೂ ಕೂಡ ಮಾಮೂಲಿಯಾಗಿ ಮಸೀದಿಗೆ ಹೋಗಿ ಅಲ್ಲಿ ಒಂದು ಸಾಮೂಹಿಕ ನಮಾಜ್ನಲ್ಲಿ ಪಾಲ್ಗೊಳ್ತಾ ಇದ್ರು. ಆದರೆ ಇವತ್ತು ಹಾಗೆ ಆಗ್ತಾ ಇಲ್ಲ, ಯಾಕಂದರೆ ಜಿಲ್ಲಾಡಳಿತ ಒಂದು ಕಟ್ಟುನಿಟ್ಟಿನ ನಿರ್ಧಾರವನ್ನು ಮಾಡಿದೆ. ಯಾರೂ ಕೂಡ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಬಾರ್ದು ಅನ್ನುವಂಥದ್ದು. ಹಾಗಾಗಿ ಉಡುಪಿಯ ಜಾಮಿಯಾ ಮಸೀದಿ ನಡೆಸಿದಂಥ ಒಂದು ಇದು ಪ್ಲ್ಯಾನ್ ನಾವು ನೋಡ್ಬೋದು. ಖಾಸಗಿ ವಾಹಿನಿಯ ಮೂಲಕ ಧರ್ಮಗುರುಗಳು ನಮಾಜ್ ಮಾಡುವ ಒಂದು ಪ್ರಕ್ರಿಯೆಯನ್ನು ಹೇಳ್ತಾರೆ. ಆ ನಂತರ ಕುರಾನ್ ಪಠಣ, ಅದರಲ್ಲೂ ಕೂಡ ರಂಜಾನ್ನ ಉಪವಾಸದ ಮಹತ್ವವೇನು, ಈ ಉಪವಾಸದ ಸಂದರ್ಭದಲ್ಲಿ ಏನು ಮಾಡಬೇಕು, ಉಪವಾಸದ ನಂತರ ಆ ಒಂದು ತಿಂಗಳು ಏನೆಲ್ಲ ನಾವು ಕಲ್ತ್ಕೊಂಡಿದ್ದೇವೆ ಅದನ್ನು ಮುಂದಿನ ಜೀವನದಲ್ಲಿ ಹೇಗೆ ಪಾಲಿಸಬೇಕು ಅನ್ನೋದನ್ನು ಹೇಳುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಉಡುಪಿಯ ಮುಸ್ಲಿಮರ ಮನೆ ಮನೆಗಳಲ್ಲೂ ಕೂಡ ಹಬ್ಬ ಆಚರಣೆಯನ್ನು ಬಹಳ ಸರಳವಾಗಿ ಮಾಡಬೇಕು ಅನ್ನುವಂಥದ್ದು. ಕುಟುಂಬಸ್ಥರು ಮಾತ್ರ ಸೇರಬೇಕು ಮತ್ತು ಸಾಮೂಹಿಕ ನಮಾಜ್ಗೆ ಯಾರೂ ಕೂಡ ಅವಕಾಶ ಮಾಡಿಕೊಡಬಾರ್ದು ಅಂತೇಳಿ ಜಿಲ್ಲಾಡಳಿತ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಅದರಂತೆ ಎಲ್ಲರೂ ಕೂಡ ಅದನ್ನು ಪಾಲನೆ ಮಾಡ್ತಾ ಇದ್ದಾರೆ. ಇದು ಅನ್ಸಾರ್ ಅವರ ಕುಟುಂಬ. ಅವರ ಮನೆ ಮಂದಿ ಮತ್ತು ಗುರು ಹಿರಿಯರು ಯಾರಿದ್ದಾರೆ ಅವರ ನೇತೃತ್ವದಲ್ಲೇ ಒಂದು ಪೂಜಾ ವಿಧಿವಿಧಾನಗಳು ನಡೀತಾ ಇದೆ. ಆ ನಂತರ ಯಾರು ಕೂಡ ಸುತ್ತಮುತ್ತಲಿನ ಜನಗಳು ಕೂಡ ಸೇರಬಾರ್ದು ಅನ್ನುವಂಥದ್ದು ಒಂದು ಮಾತು ಕೇಳಿ ಬರ್ತಾ ಇತ್ತು. ಸುತ್ತಮುತ್ತಲಿನ ಜನರು ಸೇರಿ ಮಾಡ್ಬೋದಾ ಅಂತೇಳಿ ಹಬ್ಬದ ಆಚರಣೆ, ಅದು ಕೂಡ ಇಲ್ಲ ಅನ್ನುವಂಥದ್ದು. ಕೇವಲ ಮನೆಯವರು ಮಾತ್ರ ಈ ಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಪರಸ್ಪರ ಒಬ್ಬರಿಗೆ ಒಬ್ಬರು ಶುಭಾಶಯಗಳನ್ನು ವಿನಿಮಯ ಮಾಡುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ರಂಜಾನ್ ಹಬ್ಬ ಆದರೆ ಈ ಕೊರೋನಾ ಲಾಕ್ಡೌನ್ ಸಮಸ್ಯೆಯಿಂದಾಗಿ ಸರ್ಕಾರ ಕೊರೋನಾ ವೈರಸ್ನ ಸಮಸ್ಯೆಯಿಂದಾಗಿ ಸರ್ಕಾರ ಏನು ಲಾಕ್ಡೌನ್ನ ಹೇರಿದೆ ಅದರ ಪ್ರಕಾರ ಯಾರೂ ಹೊರಗೆ ಬರಬಾರ್ದು, ನಮ್ಮ ಮನೆಯಲ್ಲಿಯೇ ರಂಜಾನ್ ಹಬ್ಬದ ನಮಾಜನ್ನು ನೆರವೇರಿಸಬೇಕಂತ ಸರ್ಕಾರ ಹೇಳಿದ ಹಿನ್ನೆಲೆಯಲ್ಲಿ ನಾವು ನಮ್ಮ ಕುಟುಂಬದಲ್ಲಿ ಇದ್ದುಕೊಂಡು ಸರಳವಾಗಿ ಒಂದು ನಮಾಜ್ ಮಾಡುವ ಮೂಲಕ ನಮ್ಮ ರಂಜಾನ್ ಹಬ್ಬವನ್ನು ಆಚರಿಸಿದ್ದೇವೆ. ಅದೇ ರೀತಿ ಉಡುಪಿ ಜಾಮಿಯಾ ಮಸೀದಿಯ ಮೌಲಾನರಾದ ಅವರವರು ಒಂದು ನೇರ ಪ್ರಸಾರದಲ್ಲಿ ಖುತ್ಬಾ ಪಠಣ ಆಗಿರ್ಬೋದು, ಕುರಾನ್ನ ವಿಷಯ ಆಗಿರ್ಬೋದು, ಹಾಗೆಯೇ ನಮಾಜ್ ಹೇಗೆ ಮಾಡಬೇಕನ್ನುವಂಥ ಒಂದು ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ನೋಡಿಕೊಂಡು ನಾವು ಇವತ್ತಿನ ಈದ್ ಉಲ್ ಫಿತ್ರ್ ಹಬ್ಬದ ನಮಾಜನ್ನು ನೆರವೇರಿಸಿದ್ದೇವೆ. ಅದನ್ನು ಕೇಳ್ತಾ ನೋಡ್ತಾ ಆ ನಂತರ ಮನೆಯಲ್ಲಿ ಈ ಒಂದು ಹಬ್ಬದ ಆಚರಣೆಯನ್ನು ಮಾಡ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಸಾಮೂಹಿಕ ಪ್ರಾರ್ಥನೆಗೆ ಅವಕಾಶ ಇಲ್ಲ ಅಂತೇಳಿ ಜಿಲ್ಲಾಡಳಿತ ಹೇಳಿತ್ತು. ಅದರ ಜೊತೆಗೆ ಈ ಥರದ ಮನೆ ಮನೆಗಳಲ್ಲೂ ಕೂಡ ಹಬ್ಬವನ್ನು ಆಚರಿಸುವಂಥ ಪ್ಲ್ಯಾನ್ ಇದೆ. ಇದರ ಜೊತೆಗೆ C4U ಚಾನಲ್ನ ಮೂಲಕ ಈ ಹಬ್ಬವನ್ನು ಹೇಗೆ ಆಚರಿಸ್ಬೋದು ಅನ್ನೋದಕ್ಕೆ ಉಡುಪಿ ಒಂದು ಮಾದರಿಯಾದಂಥ ಕೆಲಸವನ್ನು ಮಾಡಿದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ TV, ಉಡುಪಿ.